ವಿಶ್ವದ 16 ವಿವಿಧ ರಾಷ್ಟಗಳ 22 ಪ್ರತಿನಿಧಿಗಳ ನಿಯೋಗ ಇಂದು ರಾಮನಗರ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿತು. ಗ್ರಾಮ ಪಂಚಾಯಿತಿಗಳ ಆಡಳಿತ ವ್ಯವಸ್ಥೆ, ಸ್ವಸಹಾಯ ಸಂಘಗಳ ಅಭಿವೃದ್ಧಿ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿಶೇಷ ಚಟುವಟಿಕೆಗಳ ಕುರಿತು ಪಂಚಾಯಿತಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಕೆ, ರಾಷ್ಟೀಯ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿ ಡಾಕ್ಟರ್ ಪ್ರಭಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಚೀನಾದ ಪ್ರತಿನಿಧಿ ಲೀನಾ, ಭಾರತ ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗಾಗಿ ಉತ್ತಮ ಯೋಜನೆಗಳನ್ನು ರೂಪಿಸಿದ್ದು ಗ್ರಾಮೀಣ ಪ್ರದೇಶಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿವೆ ಎಂದು ಹೇಳಿದರು. ನೈಜೀರಿಯಾದ ಪ್ರತಿನಿಧಿ ಅಬ್ಯುಜಿಯಂ ರಾಮನಗರ ಜಿಲ್ಲೆಯಲ್ಲಿ ಭೇಟಿ ನೀಡಿದ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಹೊಂದಿದ್ದು ಇಲ್ಲಿನ ಗ್ರಾಮಗಳನ್ನು ತಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು. By influencing our policy makers in making sure that all these programs that are impactful to the rural community are implemented by them. And we want to also thank the government of India. ರಾಷ್ಟೀಯ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿ ಡಾಕ್ಟರ್ ಪ್ರಭಾಕರ್ ಹೊರ ದೇಶಗಳ ಪ್ರತಿನಿಧಿಗಳಿಗೆ ದೇಶದೊಳಗಿನ ಆಡಳಿತ ವ್ಯವಸ್ಥೆ ಹಾಗೂ ಉತ್ತಮ ಅಭಿವೃದ್ಧಿ ಮಾದರಿಗಳನ್ನು ಪರಿಚಯಿಸಲಾಗುತ್ತಿದೆ ಎಂದು ಹೇಳಿದರು. ಆಮೇಲೆ ಈಗ ಒಂದು ಮಾಡೆಲ್ಸ್ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿ ಅದೇ ಪ್ರಾಕ್ಟೀಸ್ ಮಾಡಿ ತಿರುಗಾ ಅವ್ರ ಕಂಟ್ರಿ ಹೋಗಿ ಅದು ಮಾಡಬೇಕಂತ ಬಂದಿದ್ದಾರೆ. ಈ ಸ್ಟಡಿ ಟೂರ್ ವಿಸಿಟಲ್ಲೇ ಇವಾಗ ನಾವು ರಾಮನಗರ ವಿಸಿಟ್ ಬಂದಿದ್ದೀವಿ. ಈಗ ನಮ್ಮ ರಾಮನಗರ ಜಿಲ್ಲಾ ಪಂಚಾಯತಿಯಲ್ಲೇ ಎರಡು ಪಂಚಾಯತಿಗಳು ವಿಸಿಟ್ ಮಾಡ್ತಾ ಇದ್ದೀವಿ. ಹಂಗೆ ಪಂಚಾಯತಿ ಆಫೀಸ್ ಜಡ್ಪಿ ಆಫೀಸಲ್ಲೇ ಸಿಇಒ ಹತ್ರ ಭೇಟಿಯಾಗಿ ಏನೇನು ಪ್ರೋಗ್ರಾಮ್ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಅವರು ತಿಳ್ಕೊಂಡಿದ್ದಾರೆ.